ಬೆಂಗಳೂರು ಬಂದನ ಆಬಿಸಿ ಬೆಂಗಳೂರಿನಲ್ಲಿರುವಂತಹ ಇಂದ್ರಾ ಕ್ಯಾಂಟೀನ್ ಗೆ ತಟ್ಟಿದೆ ಅಂತ ಹೇಳಬಹುದು ನಾನು ಈಗ ಬೆಂಗಳೂರಿನ ಸುಭಾಷ್ ನಗರ ವಾರ್ಡ್ನಲ್ಲಿರುವ ಇಂದ್ರಾ ಕ್ಯಾಂಟೀನ್ ಒಳಗಡೆ ಇದ್ದೀನಿ ಇಲ್ಲಿ ಬಿರಿಯಾನಿಗೆ ಎಷ್ಟು ಗ್ರಾಹಕರು ಮಾತ್ರ ಬಂದಿದ್ದಾರೆ ಇಷ್ಟೊತ್ತಿಗಾಗ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಬೆಳಗಿನ ಉಪಹಾರವನ್ನ ಸೇವನೆ ಮಾಡುತ್ತಾ ಇದ್ದರು ಅಂದ್ರೆ ಈಗ ಹೋಟೆಲ್ ಗಳಿಗೆ ಹೋಗಿ ಹಣವನ್ನ ಆಗದಂತ ಕೆಲವೊಂದಷ್ಟು ಗ್ರಾಹಕರು ಮಧ್ಯಮ ವರ್ಗದವರು ಮತ್ತೆ ಕಡುಬಡವರು ಕೂಡ ಇಂದ್ರಾ ಕ್ಯಾಂಟೀನ್ನ ಒಂದು ಉಪಹಾರವನ್ನ ಸೇವನೆ ಮಾಡೋಕೆ ಬರ್ತಾ ಇದ್ದರು ಆದರೆ ಇವತ್ತು ಬಂದಿರುವಂತ ಹಿನ್ನೆಲೆಯಲ್ಲಿ ಇಂದ್ರಾ ಕ್ಯಾಂಟೀನ್ ಅಂತ ಕೂಡ ಗ್ರಾಹಕರು ಮುಖ ಮಾಡ್ತಾ ಇಲ್ಲ ಕೆಲವೇ ಕೆಲವು ಗ್ರಾಹಕರು ಮಾತ್ರ ಬಂದು ಈಗ ಬೆಳಗಿನ ಉಪಹಾರವನ್ನು ಕೂಡ ಸೇವನೆ ಮಾಡ್ತಾ ಇರುವಂತದ್ದು ಈಗ ಬೆಳಗಿನ ಉಪಹಾರವಾಗಿ ಇಂದ್ರಾ ಕ್ಯಾಂಟೀನ್ ಗೆ ಬಿಸಿಬೇಳೆ ಬಾತ್ ಬಂದಿದೆ ಅಂದ್ರೆ 500 ಜನರಿಗೆ ಆಗುವಷ್ಟು ಬೆಳಗಿನ ಒಂದು ಟಿಫನ್ ಬರ್ತಾ ಇತ್ತು ಅಷ್ಟೇ ಬಂದಿದೆ ಕೂಡ ಆದರೆ ಗ್ರಾಹಕರು ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿನ ಸಿಬ್ಬಂದಿ ಕೂಡ ಹೇಳ್ತಾ ಇರುವಂತದ್ದು ನೋಡಿ ದೃಶ್ಯದಲ್ಲಿ ಗಮನಿಸಿದ್ರೆ ಅಂದ್ರೆ ಬಿಸಿಬೇಳೆ ಬಾತ್ ಅನ್ನು ಹಾಕಿ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಇಷ್ಟೊತ್ತಿಗಾಗ್ಲೇ ಜನ ಕ್ಯೂ ನಿಲ್ತಾ ಇದ್ರು ಆದರೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿಲ್ಲ ಅಂದ್ರೆ ಸಿಬ್ಬಂದಿನ ನಾನು ಮಾತಾಡ್ತಾನೆ ಎಷ್ಟು ಗ್ರಾಹಕರಿಗೆ ಊಟ ಬರ್ತಾ ದಿನ ಅಂತ ಈ ದಿನ ಎಷ್ಟು ಜನಕ್ಕೆ ಬರ್ತಾ ಇತ್ತು ಇಷ್ಟೊತ್ತಿಗಾಗ್ಲೇ ಎಷ್ಟು ಜನ ಸೇವನೆ ಮಾಡ್ತಾ ಇದ್ರು ಬಂದು ಎಫೆಕ್ಟ್ ಇಂದಾಗಿ ಈಗ ಎಷ್ಟು ಜನ ಬಂದಿದ್ದಾರೆ ಅಂತ ಮೊದಲಿನ ಡೈಲಿ ಬರೋ ರಾತ್ರಿ ರೀತಿ ಇಲ್ಲ ಸರ್ ಡೈಲಿ ಅಷ್ಟೇ ಕಳ್ತಿದ್ರು ಇವಾಗಲೂ ಅಷ್ಟೇ ಬಂದಿದೆ ಆದರೆ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಸರ್ ಅಷ್ಟೇ ಎಷ್ಟು ಜನಕ್ಕೆ ಆಗಷ್ಟು ಬರ್ತಾ ಇತ್ತು 500 ಊಟ ಬರ್ತಿತ್ತು ಸರ್ ಇವಾಗಲೂ ಅಷ್ಟೇ ಬಂದಿದೆ ಸರ್ ಬೆಳಗ್ಗೆ ಡೈಲಿ ಬರೋ ಹತ್ರ ಜನ ಇವಾಗ ಬರ್ತಿಲ್ಲ ಸರ್ ಇಷ್ಟೊತ್ತಿಗೆ ಎಷ್ಟು ಸೇಲ್ ಆಗ್ತಿತ್ತು ನಾರ್ಮಲ್ ಇಸ್ತಲ್ಲಿ ಇವತ್ತು ಎಷ್ಟು ಆಗಿದೆ ನಾರ್ಮಲ್ ಒಂದು 200 ಊಟ ಆದರೂ ಹೋಗ್ತಿತ್ತು ಸರ್ ಇವಾಗ ಜನನೇ ಇಲ್ಲ ಸರ್ ಹಾಗೆ ಇವತ್ತು ಮಾಲಿಂಗ್ ಅಷ್ಟೊಂದು ಸೇಲ್ ಆಗಿಲ್ಲ ಸರ್ ಒಂದು 50 ಊಟ ಅಷ್ಟೇ ಹೋಗಿರೋದು ಈಗ ಉಳಿದಿದೆಯಲ್ಲ ಉಳಿಯುತ್ತಲ್ಲ ಏನು ಮಾಡ್ತೀರಾ ಅದನ್ನ ಅಂತ ವೇಸ್ಟ್ ಆಗುತ್ತಲ್ಲ ಹೇಗೆ ವಾಪಸ್ ಕಳಿಸ್ತೀವಿ ಸರ್ ಕಿಚನ್ಗೆ ಈಗ ಮಧ್ಯಾಹ್ನ ಬರೋ ಊಟದಲ್ಲಿ ಏನಾದರೂ ಕಡಿಮೆ ಮಾಡ್ತೀರಾ ಹೇಗೆ ಅವು ಗ್ರಾಹಕರು ಬರೋ ಸಂಖ್ಯೆ ಸರ್ ಇದ್ರ ಮೇಲೆ ಡಿಪೆಂಡ್ ಸರ್ ಖಾಲಿ ಆಯ್ತಂದ್ರೆ ಜಾಸ್ತಿ ನಿರ್ಧರಿಸ್ತೀವಿ ಸರ್ ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ಇದೆ ಸಿಬ್ಬಂದಿಯವರ ಮಾತು ಸದ್ಯಕ್ಕೆ ಪ್ರತಿ ರೀತಿಯನ್ನು ಕೂಡ 500 ಜನರಿಗೆ ಬೆಳಗಿನ ಉಪಹಾರ ಬರ್ತಾ ಇತ್ತು ಇವತ್ತು ಕೂಡ ಅಷ್ಟೇ ಬಂದಿದೆ ಆದರೆ ಗ್ರಾಹಕರು ಮಾತ್ರ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇಷ್ಟೊತ್ತಿಗಾಗಲೇ 200 ಗ್ರಾಹಕರು ಬೆಳಗಿನ ಉಪಹಾರವನ್ನು ಸೇವನೆ ಮಾಡಬೇಕಾಗಿತ್ತು ಆದರೆ ಇವಾಗ ಕೇವಲ ಒಂದು 15-20 ಜನ ಗ್ರಾಹಕರು ಮಾತ್ರ ಬಂದಿದ್ದಾರೆ ಇವರು ಕೂಡ ಉಳಿಕೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಮಧ್ಯಾಹ್ನದ ಊಟನೂ ಕೂಡ ನಾವು ನೋಡಿ ಕಡಿಮೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ TV9 ಬೆಂಗಳೂರು